ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮದ್ಲಾರಯ್ಯನಪಾಳ್ಯ ಹಾಗೂ ಜೋಗಿಪಾಳ್ಯದ ರೈತರು ಸತತ ಸುರಿಯುತ್ತಿರುವ ಮಳೆಯಲ್ಲಿ ಅಳಿದುಳಿದ ಸೇವಂತಿಗೆ ಹೂವನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ಹೂಯುತ್ತಿದ್ದಾರೆ. ಮಳೆಯಿಂದಾಗಿ ನಷ್ಟದಲ್ಲಿರುವ ಹೂ ಬೆಳೆಗಾರರು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಹೂವನ್ನೆಲ್ಲ ನೀವು ಕುಯ್ತಾ ಇದ್ದೀರಲ್ವಾ? ಎಷ್ಟು ಎಕರೆ ಎಲ್ಲ ಹಾಕಿದಾರೆ ಹೂವನ್ನ? ಸರ್, ಇದೊಂದು ಮುಕ್ಕಾಲು ಎಕರೆ. ಮುಕ್ಕಾಲು ಎಕರೆ? ಎಷ್ಟು ದಿನ ಆಯ್ತು ಹಾಕಿ? ಆರು ತಿಂಗಳಾಯ್ತು. ಏನೇನು ಹೆಂಗಿದೆ ನಿಮಗೆ ಬೆಲೆ ಈ ಸತಿ ಹಬ್ಬಕ್ಕೆ? ಪರವಾಗಿಲ್ಲ ಸರ್, ಪರವಾಗಿಲ್ಲ. 250 ರೂಪಾಯಿ ಕೆ ಜಿ ಇದೆ. ಎಷ್ಟು ದಿನಕ್ಕೆ ಒಂದು ಸತಿ ಕುಯ್ತಾರೆ ಹೂವನ್ನ? ಸರ್, ವಾರಕ್ಕೆ 2 ಸತಿ. ಈಗ ವರಲಕ್ಷ್ಮಿ ಹಬ್ಬಕ್ಕೆ ಮೊದಲು ಕಮ್ಮಿನೇ ಹೇಳುತ್ತಿರ್ತಾಯಿ ಸರ್. ನಮ್ಮದು ಇಲ್ಲಿಗೆ 1 ಲಕ್ಷ ಖರ್ಚಾಗಿದೆ ಸರ್. 1 ಲಕ್ಷ ಖರ್ಚು ಮಾಡಿದ್ದೀರಾ? ಎಷ್ಟು ಕೆ ಜಿ ಬರ್ತದೆ ಒಂದು ಸತಿ ನೀವು ಕುಯ್ದಾಗ? ಒಂದು ಸತಿಗೆ 100 ಕೆ ಜಿ ಕುಯ್ ಸತಿ 200 ಕೆ ಜಿ ಬರ್ತದೆ. 260-270 ಇದೆ. ಹಿಂದೆ ಎಲ್ಲ 60-70 ಇದೆ. ಈ ನಡುವೆ ಏನು ಕಡಿಮೆ ಆಗಿಲ್ಲ. ಒಂದು ಮಧ್ಯೆ ಆಷಾಢದಲ್ಲಿ 1-2 ವಾರ ಕಡಿಮೆ ಆಯಿತು. ಎಷ್ಟು ದಿನ ಆಯಿತು ನೀವು ಹೂವು ಕುಯ್ಯಕ್ಕೆ ಶುರು ಮಾಡಿ? ಹೂವು ಕುಯ್ಯಕ್ಕೆ 3 ತಿಂಗಳಾಯ್ತು. 3 ತಿಂಗಳಿಂದ ಕುಯ್ತಾ ಇದ್ದೀರಾ? ಇವಾಗ ನೆನ್ನೆ ಮೊನ್ನೆ ಎಲ್ಲ ಮಳೆ ಬಂತಲ್ಲ, ಆ ಮಳೆಯಿಂದ ಏನು ಹೂವಕ್ಕೆ ನಷ್ಟ ಆಗಿಲ್ವಾ, ಹಾನಿ ಆಗಿಲ್ವಾ? ಸರ್, ಹೂವು ಕರ್ಕಲು ಸ್ಟಾರ್ಟ್ ಆಯ್ತಾ ಇದೆ, ಕಾಯಿಲೆ ಸ್ಟಾರ್ಟ್ ಆಯ್ತಾ ಇದೆ. ಹೂವಕ್ಕೆ ಹೂವನ್ನು ಒಂದು ಸ್ವಲ್ಪ ಎಲ್ಲ ಗರೀದ ಆಗ್ತೈತೆ, ನಷ್ಟ ಆಗಿತ್ತೈತೆ. ಶಾಮಂತಿಗೆ ಹೂವು ಹಾಕಿದ್ರಲ್ವಾ, ಎಷ್ಟು ಜಾಗಕ್ಕೆ ಹಾಕಿದ್ರ? ಅವು ನಾವು 20 ಕುಂಟೆ ಹಾಕಿದ್ದೀವಿ. 20 ಕುಂಟೆ ಹಾಕಿದ್ದೀರಾ? ಬೆಲೆ ಹೆಂಗೈತೆ? ಬೆಲೆ 140, 250. ಹಾಂ, ಚೆನ್ನಾಗಿದ್ದಂಗೆ ಹೂವು ಎಲ್ಲ ಚೆನ್ನಾಗಿದ್ದಂಗೆ. ಎಷ್ಟು ಕಟಾವು ಆಯ್ತು ಆಗಲೇ? ಈಗ 2 ಬ್ಯಾಗ್ ಕಟಾವು ಆಗಿದೆ. ಹೌದಾ? ಎಷ್ಟು ದಿನದಿಂದ ಕಟ್ ಮಾಡ್ತಾ ಇದ್ದೀರಾ? ನಾವು 3 ದಿವಸದಿಂದ ಕಟ್ ಮಾಡ್ತಾ ಇದ್ದೀವಿ. ಬೆಳೆ ನಿನ್ನೆ ಮೊನ್ನೆ ಎಲ್ಲನೂ ಮಳೆ ಬಂತಲ್ಲ, ಆ ಹೂದ ಹೆಂಗಿದೆ ಈಗ? ಇವಾಗ 200-250 ಹಿಂಗಿದೆ. ಬೆಳಗಿಂದ ಏನಾದ್ರು ಹಾನಿ ಆಗಿದೆಯಾ? ಬೆಳಗ್ಗೆ ಹಾನಿ ಆಗಿದೆ, ಎಲ್ಲ ನೀರು ತುಂಬಿಕೊಂಡಿದೆ, ಎಲ್ಲ ಹೂ ಎಲ್ಲ ಹೋಗಿದೆ, ಗಿಡ ಎಲ್ಲ ನೋಡಿ ಎಲ್ಲ ಈ ಥರ ಆಗ್ಬಿಟ್ಟಿದೆ ಕಪ್ಪಗೆ. ಎಷ್ಟು ಅಂದಾಜು ಖರ್ಚು ಎಷ್ಟಾಗಿದೀವ? ಖರ್ಚು ಅಂದರೆ ಎಲ್ಲ ಆಗಿದೆ ಅಣ್ಣ. ಏನು ಒಂದು ಔಷಧಿಗೆ ಕೊಡಬೇಕು, ಒಂದು 6,000-10,000 ಈ ಥರ ಎಲ್ಲ ಕೊಡಬೇಕು, ಕೂಲಿನೇ ಕೊಡಬೇಕು. ಎಲ್ಲ ಅಂದಾಜು ಎಷ್ಟು ಖರ್ಚು ಮಾಡಿದ್ದೀರಾ? ಅಂದಾಜೆಲ್ಲ 1 ಲಕ್ಷ ಹತ್ತಂತ ಖರ್ಚು ಮಾಡಿದ್ದೀವಿ. ಏನು ದುಡ್ಡು ಬಂದೈತಾ? ಅದು ದುಡ್ಡೇನು ಅಷ್ಟೊಂದು ಬಂದಿಲ್ಲ. ಕೂಲಿ ಎಷ್ಟು ಒಬ್ಬರಿಗೆ ಆಳಿಗೆ? ಕೂಲಿ ಒಬ್ಬರಿಗೆ 150 ರೂಪಾಯಿ, ಹೆಣ್ಣಾಳಿಗೆ. ಗಂಡಾಳಿಗೆ 600-600 ರೂಪಾಯಿ. ಜೋಗಿಪಾಳ್ಯದ ಕೃಷ್ಣಪ್ಪನವರ ಹೊಲದಲ್ಲಿ ಸೋಬಾನೆ ಪದ ಹಾಡುತ್ತಾ ಹೂ ಬಿಡಿಸುತ್ತಿದ್ದುದು ವಿಶೇಷವಾಗಿತ್ತು. ಯಾರಿಗೆ ಕೊಟ್ಟು ಯಾಕೆ ನಾನು
ಕೃಷ್ಣಪುರ ಸರ್, ಹೇಳಿ. ಇವತ್ತು ಹಬ್ಬಕ್ಕೋಸ್ಕರ ಹೂವುಗಳನ್ನು ಬಿಡಿಸ್ತಾ ಇದ್ದೀರಾ? ಹೌದು ಸರ್. ಎಷ್ಟು ಜಾಗದಲ್ಲಿ ನೀವು ಹಾಕಿದ್ರಿ ಸರ್? ನಾವು ಎರಡು ಜಾಗದಲ್ಲಿ ಹಾಕಿದ್ದೀವಿ ಹೂವು, ಎರಡು ಜಾಗದಲ್ಲಿ ಹಾಕಿದ್ದೀವಿ ಸರ್. ಎಷ್ಟು ಹಾಕಿ, ಎಷ್ಟು ಎಕರೆಯಲ್ಲಿ ಐತೆ ಇದು ಸರ್? ಇದು ಒಂದು ಎಕರೆಯಲ್ಲಿ ಐತೆ. ಒಂದು ಎಕರೆಯಲ್ಲಿ ಇದೆ. ಏನು ನೆನ್ನೆ ಹೆಚ್ಚು ಕಮ್ಮಿ ಒಂದು 4-5 ದಿನದಿಂದ ಮಳೆ ಬೀಳ್ತಾ ಇದೆ, ಹೂವು ಎಲ್ಲ ಹೇಗಿದೆ ನಿಮಗೆ ಸರ್? ಭಾಳ ಕಷ್ಟ ಆಗಿದೆ ಸರ್. ಏನು ಗೊತ್ತು, ಹೂವು ಬಿಡಿಸೋಕ್ಕಾಗ್ತಾಯಿಲ್ಲ, ಮಳೆ ಜಾಸ್ತಿ, ಮತ್ತು ಎಲ್ಲ ಕರ್ಕಲು ರೋಗ ಜಾಸ್ತಿ, ಏನು ಅದರಿಂದ ನಮಗೆ ಪ್ರಾಫಿಟೇ ಇಲ್ಲ. ರೈತರುಗಳಿಗೆ ಭಾಳ ಅನಾನುಕೂಲ ಆಗಿದೆ. ಇದು ನಮಗೆ ಭಾಳ ರೈತರುಗಳು ಬದುಕೋದೇ ಕಷ್ಟ ಆಗಿದೆ. ಸುಮಾರು ಎಷ್ಟು ಖರ್ಚು ಮಾಡಿದ್ದೀರಾ ಸರ್? 2.5 ಲಕ್ಷ ಖರ್ಚು ಮಾಡಿದ್ದೀವಿ ಸರ್, ಒಂದು ಎಕರೆಗೆ. ದುಡ್ಡೆಲ್ಲ ಬಂದಿದೆಯಾ? ಅದು ಹೆಂಗೆ? ಯಾವುದು ಬಂದಿಲ್ಲ ಸರ್. ನಾವು ಎಲ್ಲ ಅರ್ಜಿಗಳು ಹಾಕಿ ಎಲ್ಲ ಇದು ಮಾಡಿ ಕೊಟ್ಟಿದ್ದೀವಿ, ಯಾವ ದುಡ್ಡು ಬಂದಿಲ್ಲ ನಮಗೆ. ಅವಾಗ 25,000 ರೂಪಾಯಿ ಹುಡುಗ ಇದಾಗ್ತೀವಿ ಅಂತ ಹೇಳಿದ್ರು, ಅದನ್ನು ಅರ್ಜಿ ಕೊಟ್ಟ ನಾವು. ಯಾವುದು ತೋಟಗಾರಿಕೆಯಿಂದ ಯಾರೂ ಸ್ಪಂದಿಸ್ತಾ ಇಲ್ಲ ಸರ್. ರೈತರುಗಳಿಗೆ ಯಾರೂ ಬಂದು ಸ್ಪಂದಿಸ್ತಾ ಇಲ್ಲ ತೋಟಗಾರಿಕೆಯಿಂದ. ಸರಿ, ಈಗ ಹಬ್ಬದ ರೇಟ್ ಹೇಗಿದೆ? ಹಬ್ಬದ ರೇಟು 180-150 ರೂಪಾಯಿ ಇದೆ ಸರ್, ಇವಾಗ ಹಬ್ಬದಲ್ಲಿ ಮಾತ್ರ. ಮಿಕ್ಕಿ ಟೈಮಲ್ಲಿ 70-80 ರೂಪಾಯಿ ಇದೆ. ಎಷ್ಟು ಕುಯಿಲು ಕುಯ್ದಿದ್ದೀರಾ ಅಲ್ಲಿ ಸರ್? ಇದನ್ನು ಕುಯ್ದು 2-3 ಕುಯಿಲು ಕುಯ್ದಿದ್ದೀವಿ ಸರ್. ಇನ್ನು ಎಷ್ಟು ಕುಯ್ಬೋದು? ಇನ್ನೂ ಒಂದು 4-5 ಕುಯ್ದು ಬೋದು ಸರ್. ಒಂದು ಸತಿ ಕುಯ್ದ್ರೆ ಎಷ್ಟು ಕೆಜಿ ಬರ್ತದೆ ಹೂವು ಸರ್? 80 ಕೆಜಿ ಬರುತ್ತೆ ಒಂದು ಸಲ ಕುಯ್ದ್ರೆ. ಇವಾಗ ಹಬ್ಬ ಇದೆ, ರೈಟ್ ಇದೆ ಅಷ್ಟೇ. ತಿರುಗಾ ನೆಕ್ಸ್ಟು ಇವಾಗ ನೋಡಿ, ಮಳೆ ಜಾಸ್ತಿ ಆಗ್ಬಿಟ್ರೆ ರೈಟ್ ಕಡಿಮೆ ಆಗೋಯ್ತದೆ. ಹೂವು ನೀರು ನೋವು ಆದರೆ ಯಾರು ತೊಗೊಳಲ್ಲ. ಅದೆಲ್ಲ ಏನಾಗುತ್ತೆ, ಎಲ್ಲ ಕೊಳತಂಗೆ ಆಗ್ಬಿಟ್ಟು ನಾವು ಅದನ್ನು ಗೊಬ್ಬರ ಕುಯ್ಬೇಕಾಯ್ತದೆ, ಆ ಥರ ಆಗುತ್ತೆ. ತಗೊಳೋರೇ ಇರೋಲ್ಲ. ಕೂಲಿ ಏನು ಕೊಡ್ತೀರಾ ಹೂವು ಕುಯ್ಯೋರಿಗೆ? ಹೂವು ಕುಯ್ಯೋರಿಗೆ 300 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ಇದಕ್ಕೆ ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಟ್ಟು. ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.